ನಮಸ್ತೆ, ಒಂದು ಅರ್ಧ ಕಪ್ ಉದ್ದಿನಬೇಳೆ ತಗೊಳ್ಳಿ, ಮತ್ತು ಒಂದು ಮುಕ್ಕಾಲು ಕಪ್ ಹುರುಳಿ ತಗೊಳ್ಳಿ ಬೇರೆ ಪಾತ್ರೆಯಲ್ಲಿ, ಹಾಗೆಯೇ ಒಂದು ಕಪ್ ಫುಲ್ಲು ಅಕ್ಕಿ ರವೆ ತಗೊಳ್ಳಿ ಆಯಿತಾ? ಹೌದು, ನಾನಿವತ್ತು ಹುರುಳಿದು ಇಡ್ಲಿ ಮಾಡ್ತಾ ಇದ್ದೇನೆ. ಹೀಗೆ ಸಿಂಪಲ್ ಇಡ್ಲಿ ಎಲ್ಲರೂ ಮಾಡ್ತಾರೆ, ಆದರೆ ಹುರುಳಿ ಇಡ್ಲಿ ಮಾಡೋರು ಕಮ್ಮಿ ಅಂತ ಅಂದ್ಕೊಳ್ತೇನೆ. ಮೊದಲು ಉದ್ದಿನಬೇಳೆಯನ್ನು ಎರಡು ಮೂರು ಸಲ ಸರಿ ತೊಳೆದು ನೆನೆಸಿಡಬೇಕು. ಇದು ನಾಳೆ ಬೆಳಿಗ್ಗೆಗಾಗಿ ಮಾಡ್ತಾ ಇದ್ದೇನೆ. ಇದು ನೆನಪಿಗಾಗಿ ಒಂದರ ಮೇಲೆ ಒಂದಿಟ್ಟು ಮುಚ್ಚಿಬಿಟ್ಟಿದ್ದೇನೆ. ಈಗ ಉದ್ದಿನಬೇಳೆ ನೆಂದು 3 ಗಂಟೆ ಆಯಿತು, ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ. ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಒಂದು ಟಿಪ್ಸ್ ಎಂತಂದು ಹೇಳಿದರೆ, ನಿಮಗೆ ನೀರನ್ನು ಒಮ್ಮೆಗೆ ಹಾಕಿ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕ್ತಾ ಗ್ರೈಂಡ್ ಮಾಡಿ. ಸೆಕೆಂಡ್ ಟಿಪ್ಸ್ ಏನಂತ ಹೇಳಿದರೆ, ಒಂದು 20 ಅಥವಾ 25 ನಿಮಿಷ ಗ್ರೈಂಡ್ ಮಾಡಿದರೆ ಸಾಕಾಗ್ತದೆ. ಬಿಸಿಯಾಗೋ ತನಕ ಗ್ರೈಂಡ್ ಮಾಡಬೇಡಿ, ಸಾಫ್ಟ್ ಬರುವುದಿಲ್ಲ. ಮೂರನೇ ಟಿಪ್ಸ್ ಏನಂತ ಹೇಳಿದರೆ, ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಾದರೆ ಕೋಲ್ಡ್ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಮಿಕ್ಸಿ ಬೇಗ ಬಿಸಿಯಾಗೋದಿಲ್ಲ. ಗ್ರೈಂಡರ್ ತೊಳೆಯುವಾಗ ಸ್ವಲ್ಪ ನೀರು ಹಾಕಿ ಅದನ್ನು ರವೆಗೆ ಹಾಕಿ ಆಯಿತಾ? ಅದನ್ನು ಮಿಕ್ಸ್ ಮಾಡಿ ಉದ್ದಿನಬೇಳೆಯ ಹಿಟ್ಟಿಗೆ ಹಾಕಿ ಪುನಃ ಮಿಕ್ಸ್ ಮಾಡಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಬಿಡಿ ಆಯಿತಾ? ಈಗ ಮಲಗುವ ಮುಂಚೆ ಇದು ಹುರುಳಿ ಉಂಟಲ್ವಾ, ಅದನ್ನು 2-3 ಸಲ ಚೆನ್ನಾಗಿ ತೊಳೆದು ನೆನೆಸಿ ಮುಚ್ಚಿಡಬೇಕಾಯ್ತಾ? ರಾತ್ರಿ ಫುಲ್ಲು ಬೆಳ್ಳನೆ ಬೆಳಗಾಯಿತು, ಏಳೆನ್ನ ಚೇತನ ಚೆಲುವ ಅಂತ ಪದ್ಯ ನೆನಪಾಯಿತು. ಬೆಳ್ಳನೆ ಬೆಳಗಾಯಿತು, ಇದು ಲತಾ ಮಂಗೇಶ್ಕರ್ ಹಾಡಿದ್ದು ಫಸ್ಟ್ ಕನ್ನಡ ಸಾಂಗ್ ಅಂತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಇದು, 1967. ಈಗ ಬೆಳಿಗ್ಗೆ ಹುರುಳಿಯನ್ನು ಗ್ರೈಂಡ್ ಮಾಡಿ ಆಯಿತು. ಉದ್ದಿನ ಹಿಟ್ಟಿನ ಹಾಗೆ ನುಣ್ಣಗೆ ಗ್ರೈಂಡ್ ಮಾಡಿ. ಅಭ್ಯಾಸ ಇದ್ದವರು ಮಾತ್ರ ಕೈಯಲ್ಲಿ ತೆಗೀರಿ ಆಯಿತಾ? ಇಲ್ಲದಿದ್ದರೆ ಪ್ಲಾಸ್ಟಿಕ್ ಸೌಟನ್ನು ಯೂಸ್ ಮಾಡಿ. ಇವಾಗ ಈ ಗ್ರೈಂಡ್ ಮಾಡಿದ ಹುರುಳಿ ಹಿಟ್ಟನ್ನು ನಿನ್ನೆ ಕಡ್ದಿಟ್ಟ ಉದ್ದಿನ ಹಿಟ್ಟಿದೆ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡಿ. ಉಪ್ಪು ಸಾಕಾಗಿದೆ ಇಲ್ಲ ಸ್ವಲ್ಪ ಇವಾಗಲೇ ನೋಡ್ಕೊಳ್ಳಿ. ಮೊದಲು ದೋಸೆಗೆ ಒಂದು ಕಾವಲಿಯಲ್ಲಿ ತೆಂಗಿನೆಣ್ಣೆ ಹಾಕಿ, ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಪಟ ಅಂದ ಮೇಲೆ ಉದ್ದಿನಬೇಳೆ ಹಾಕಿ ಆಯಿತಾ? ಅದು ಸ್ವಲ್ಪ ಕೆಂಪಾಗಿ ಆದ ಮೇಲೆ ಗ್ರೀನ್ ಚಿಲ್ಲಿ ಇದೆ ಅಲ್ವಾ, ಹಸಿಮೆಣಸು, ಅದನ್ನು ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಹಾಕಿ, ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಹಿಂಗು ಉಂಟಲ್ವಾ, ಅದನ್ನು ಒಂದು ಸ್ವಲ್ಪ ಒಂದು ಚಿಟಿಕೆ ಹಿಂಗನ್ನು ಹಾಕಿ ಆಯಿತಾ? ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಹಾಕಬೇಕಂತಿಲ್ಲ, ಇದು ಆಪ್ಷನಲ್. ಇದಕ್ಕೆ ಇವಾಗ ಒಂದು 2 ಸೌಟ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ, ಇದಕ್ಕೆ ರುಚಿ ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಬಿಡಿ ಆಯಿತಾ? 2 ಸೈಡ್ ಇದನ್ನು ಫ್ರೈ ಮಾಡಲಿಕ್ಕುಂಟು, ಕಾಯಿಸ್ಲಿಕ್ಕುಂಟು. ಒಂದು ಚಿಕ್ಕ ಉರಿಯಲ್ಲಿ 2 ನಿಮಿಷ ಬಿಟ್ಟ ಮೇಲೆ, ಒಂದು 2-3 ನಿಮಿಷ ಬಿಟ್ಟ ಮೇಲೆ ತೆಗೆದು ಉಲ್ಟ ಹಾಕಿ. ನೋಡುವಾಗ ಹೇಗೆ ಅನ್ನಿಸ್ತಿದೆ? ಒಮ್ಮೆ ಮಾಡಿ ತಿನ್ನು ಅಂತ ಅನ್ನಿಸಿದಿಲ್ವಾ? ಒಮ್ಮೆ ಮಾಡಿ ನೋಡಿ, ಖುಷಿಯಾದರೆ ಒಂದು ಕಮೆಂಟ್ ಮಾಡಿ ಆಯಿತಾ? ಇದಕ್ಕೆ ಸ್ಟೀಲ್ ಕಾವಲಿಗಿಂತ ಕಬ್ಬಿಣದ ಕಾವಲಿಯೇ ಒಳ್ಳೆಯದು. ಹಾಗೂ ಅದು ಫ್ಲ್ಯಾಟ್ ಇರಬಾರ್ದು, ಹೀಗೆ ತಳ ಗುಂಡಿ ಕಾವಲಿ ಅಂತಾರ ಹೇಳ್ತಾರಲ್ಲ, ಆ ಥರ ಇದ್ದರೆ ಒಳ್ಳೆಯದಾಗ್ತದೆ. ಇದಕ್ಕೆ ನಾವು ತನ್ಲಾ ದೊಡ್ಡಕ್ಕಂತ ಹೇಳ್ತೇವೆ. ಪಕ್ಕನೆ ನಿಮ್ಮ ಹತ್ರ ಮುಂಚಿನ ದಿವಸದ್ದು ಇಡ್ಲಿದ್ದು ಬ್ಯಾಟರ್ ಉಳಿದಿದ್ರೆ, ಹಿಟ್ಟು ಉಳಿದಿದ್ರೆ, ಅದಕ್ಕೆ ಮರುದಿನ ನೀವು ಹುರುಳಿಯನ್ನು ಗ್ರೈಂಡ್ ಮಾಡಿ ಹಾಕ್ಬೋದು. ನೋಡಿ, ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಸ್ಟೀಲ್ ಕಾವಲಿಯಲ್ಲಿ ಸಹ ಮಾಡಿದ್ದೆ, ಫ್ಲ್ಯಾಟ್ ಇದರಲ್ಲಿ. ಆಗೋದೇ ಇಲ್ಲ ಅಂತ ಇಲ್ಲ, ಆದರೆ ಅದರಲ್ಲಿ ಒಳ್ಳೆಯದಾಗ್ತದೆ, ಇದರಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ. ಇದು ಒಬ್ಬರಿಗೆ ಕೊಡಲಿಕ್ಕಾಗಿ ಒಂದು ಚಿಕ್ಕ ಬಾಕ್ಸಲ್ಲಿ ಪಾರ್ಸೆಲ್ ಮಾಡಿಕೊಡಲಿಲ್ಲ, ಹಿಟ್ಟು ಕೊಟ್ಟದು. ದೋಸೆಗೆ ಎಣ್ಣೆ ಜಾಸ್ತಿ ಹೋಗ್ತದೆ ನಿಜ, ನೀವು ಹೀಗೆ ಇಡ್ಲಿ ಸಹ ಮಾಡ್ಬೋದು. ಎಲ್ಲ ಇಡ್ಲಿ ದೊಣ್ಣೆಗೆ ತೆಂಗಿನೆಣ್ಣೆಯನ್ನು ಹಚ್ಚಬೇಕು ಮೊದಲು, ಮತ್ತು 3/4 ಹಿಟ್ಟು ಹಾಕಬೇಕು. ಅದ ಮೇಲೆ ಉಬ್ಬಿ ಬರ್ತದಲ್ಲ, ಅದಕ್ಕಾಗಿ ಸ್ವಲ್ಪ ಜಾಗ ಬಿಡಬೇಕು. ಇಡ್ಲಿ ದೊಣ್ಣೆ ತಿಕ್ಕಲಿಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತದಾದರೆ ಒಂದು ಬಟ್ಟಲಲ್ಲಿ ಎಣ್ಣೆ ಹಚ್ಚಿ ಅದರ ಮೇಲೇನೂ ಹಾಕ್ಬೋದು. ಬಟ್ಟೆ ಇದ್ದರೆ ಬಟ್ಟೆಯನ್ನು ಒದ್ದೆ ಮಾಡಿ ಅದರಲ್ಲಿ ಹಾಕಿ ಸಹ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೋದು. ಈ ಇಡ್ಲಿಯನ್ನು ತೆಂಗಿನ ಚಟ್ನಿ ಒಟ್ಟಿಗೆ, ಇಲ್ಲ ಚಟ್ನಿ ಹುಡಿ ಒಟ್ಟಿಗೆ, ಇಲ್ಲ ಸಾಂಬಾರು ಒಟ್ಟಿಗೆ, ನಾನು ಇದರೊಟ್ಟಿಗೆ ಹುಳಿ ಮತ್ತು ಮೆಣಸಿನ ಹಸಿಮೆಣಸು ಉಂಟಲ್ಲ ಅದರ ಗೊಜ್ಜು ಮಾಡಿದ್ದೆ, ನನಗೆ ತೋರಿಸಲಿಕ್ಕೆ ಮರೆತೋಯಿತು. ಒಂದು ಸೌಟು ಅಥವಾ ಕೈಯನ್ನು ಒದ್ದೆ ಮಾಡಿ ಹೀಗೆ ಮುಟ್ಟಿದರೆ, ಕೈಗೆ ತಾಗದಿದ್ದರೆ ಬೆಂದಿದೆ ಅಂತ ಅರ್ಥ.
ಒಂದು ಮಿಕ್ಸಿಯಲ್ಲಿ ಹಸಿಮೆಣಸು, ಹುಳಿ, ಉಪ್ಪು, ಹಿಂಗು, ನೀರು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಬೇಕು ಮತ್ತು ತೆಳ್ಳಗೆ ಮಾಡಬೇಕು. ತುಂಬ ರುಚಿಯಾಗ್ತದೆ. ಅದರಲ್ಲಿ ಮುಳುಗಿಸಿ ಇಡ್ಲಿಯನ್ನು ತಿನ್ನಬೇಕು. ವಾವ್! ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಲಾಸ್ಟ್ ತನಕ ನೋಡಿದವರಿಗೆ ತುಂಬ ಧನ್ಯವಾದಗಳು. ಖುಷಿಯಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಒಳ್ಳೆಯದಾಗಲಿ.